ಫ್ರೆಂಡ್ಸ್ ಅದೊಂದು ಬ್ಯಾಚ್ ತೋರಿಸಿನಿ, ಇಲ್ಲೊಂದು ಬ್ಯಾಚ್ ಇದೆ ಸರ್ದು. ಇದು ಸೇಮ್ ಏಜ್ ಸರ್ ಏನ್ ಸ್ವಲ್ಪ ಜಾಸ್ತಿ? ಸೇಮ್ ಏಜ್. ಈಗ ನಾವೇನು ತಿಂಗಳ ಮೇಲೆ ಲೆಕ್ಕ ಅಲ್ಲ, ವೇಟ್ ಗೇನ್ ಮೂರು ತಿಂಗಳು. ಸೈಜ್ ದೊಡ್ಡದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಅವ್ ಸಣ್ಣ ಕಾಣೋದು, ಇದು ಬಹಳ ದೊಡ್ಡ ಕಾಣೋದು. ಈ ಸೈಜ್ ಇರೋದ್ರಿಂದ ಇವಕ್ಕೆ ಬೇರೆ ರೇಟ್. ಬೇರೆ ರೇಟ್. ಇದು ಏನ್ ರೇಟ್ ಇಂದ ಪರ್ಚೇಸ್ ಮಾಡಿರಿ ಸರ್? ಇವೆಲ್ಲ ಒಂದು ಏಳುವರೆ ಸಾವಿರ. ಏಳುವರೆ ಸಾವಿರದಿಂದ ಏಳುವರೆ ಸಾವಿರ ಆಗಿದೆ. ಸಿಂಗಲ್ ತಗೊಂಡ್ರೆ ಭಾಳ ಇರ್ತಾರೆ ಮಾರ್ಕೆಟ್ ಒಳಗೆ. ಈಗ ಲಾಟ್ ಒಳಗೆ ತಗೊಂಡ್ರೆ ಸ್ವಲ್ಪ ಫ್ರೆಂಡ್ಸ್ ಬಹಳ ಜನ ಕಮೆಂಟ್ ಮಾಡ್ತಾರೆ, ಫೋನ್ ಮಾಡಿ ಕೇಳ್ತಾರೆ ಮೂರ್ ತಿಂಗಳ ಮರಿ ಬೇಕು, ನಾಲ್ಕು ತಿಂಗಳ ಮರಿ ಬೇಕಂತ. ಮೂರ್ ತಿಂಗಳ ನಾಲ್ಕ ತಿಂಗಳ ಮರಿ ಅಲ್ಲ, ಮರಿ ಹೆಂಗಿರ್ತಾವ ಅಂದ್ರೆ ಹಿಂಗ್ ನೋಡ್ರಿ. ಈ ಟೈಪ್ ನೋಡಿ, ಇದು ಮೂರ್ ತಿಂಗಳ ಹೆಂಗ ನೋಡ್ರಿ, ನಿಮ್ ಮುಂದೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನಿದೆ ಅಂತ. ಸೈಜ್ ಒಳ್ಳೆ ಚೆನ್ನಾಗಿದಾವ, ಒಂದ್ ಐದಾರು ತಿಂಗಳದ ಇದ್ದಂಗ ಇದಾವ ಎಲ್ಲ ಕುರಿಯು. ಅಂದ್ರೆ ಚೆನ್ನಾಗಿ ಸರ್ ಒಳ್ಳೆ ಚೆನ್ನಾಗಿ ಗ್ರೋತ್ ಮಾಡಿರೋದಕ್ಕೆ, ಚೆನ್ನಾಗಿ ತಿನ್ಸೋದಕ್ಕೆ, ಹಂಗಾಗಿ ಚೆನ್ನಾಗಿದಾವ. ಯಾರು ಏಜ್ ಮೇಲೆ ತಗೊಂಡೋಗ್ ಹೋಗ್ಬಿಡ್ರಿ, ನನ್ನ ಎಕ್ಸ್ಪೀರಿಯನ್ಸ್ ನಾ ಹೇಳತೀನಿ, ಏಜ್ ಮೇಲೆ ತಗೊಂಡೋಗ್ ಹೋಗ್ಬಿಡ್ರಿ, ಬಾಡಿ ವೇಟ್ ಮೇಲೆ ತಗೋಬೇಕು. ಯಾಕಂದ್ರೆ ಸಾರ್ ಎಂತ ಆರ್ಸರ್ ಗೊತ್ತಾಯ್ತು, ಇದು ಅಂತ ಇಂತ ಕಟಿಂಗ್ ಮಾಲ್ ಅಂದ್ರಲ್ಲ ವಿಡಿಯೋ ಒಳಗೆ ಆ ಟೈಪ್ ಹಸಿಲ. ಇದು ಇವೆಲ್ಲ ಒಳ್ಳೊಳ್ಳೆ ಹೆಂಗಂದ್ರೆ ಒಳ್ಳೆ ಹೋಗಿ ಮುಂದೆ ಒಳ್ಳೆ ಗ್ರೋತ್ ಆಗೋ ಫ್ಯೂಚರ್ ಒಳ್ಳೆ ಸರ್ ಹೇಳೋದಾರಲ್ಲ, ಫ್ಯೂಚರ್ಸ್ ಒಳ್ಳೆ ಇದ್ರದ್ದು, ಬಹಳ ಒಳ್ಳೆ ಒಳ್ಳೆ ವೇಟ್ ಗೇನ್ ಮಾಡೋ ಕುರಿ ಇವೆಲ್ಲ, ಒಳ್ಳೆ ದೊಡ್ಡ ದೊಡ್ಡ ಕುರಿ ಆಗೋವೆಲ್ಲ. ಸರ್ ಹೇಳತ್ತಾರಲ್ಲ ಎರಡಲ್ಲಿ ನಾಲ್ಕಲ್ಲಿ ಮಟ್ಟ ಮಾರಲ್ಲ ಇದು. ನೆಕ್ಸ್ಟ್ ಬಕ್ರಿ ಹಬ್ಬ ಬ್ಯಾಚ್ ಇದು, ಅಲ್ಲೊಂದಿದೆ ಇಲ್ಲೊಂದಿದೆ. ಎಷ್ಟು ಕುರಿ ಸರ್ ಟೋಟಲ್? ಅಲ್ಲೊಂದು ಆರ್ ಇದೆಲ್ಲ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದು ಬಕ್ರಿ ಹಬ್ಬಕ್ಕೆ ಸರ್ಕಡಿ ಸೇಲ್ ಇದೆ, ಅದ್ರೊಳಗೆ ಆ ಬಕ್ರಿ ಹಬ್ಬದ ಏನಿದೆ ಅದು ವೇಟ್ ಎಲ್ಲ ಏನ್ ಲೆಕ್ಕಕ್ಕೆ ಸೇಲ್ ಮಾಡ್ತಾರೆ ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಸಾರದ ಇನ್ನೊಂದು ಬ್ಯಾಚ್ ಇದೆ. ನೀವು ಹಳೆ ಓಲ್ಡ್ ವಿಡಿಯೋ ಸರ್ದು ನೋಡಿದ್ರ ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಸರ್ದು ಆಕ್ಚುಲಿ ಅಲ್ಲೊಂದಿದೆ, ಇಲ್ಲಿ ಇಲ್ಲೊಂದು ಬ್ಯಾಚ್ ಇದೆ, ಅಲ್ಲಿ ಅಣ್ಣರದ ಒಂದು ಬ್ಯಾಚ್ ಇದೆ. ಲಾಸ್ಟ್ ವಿಡಿಯೋ ನೀವು ಯಾರು ನೋಡಿದ್ರೆ ಗೊತ್ತಾಗಿದೆ. ಇದನ್ನು ಈಗ ನೆಕ್ಸ್ಟ್ ಬಕ್ರೀದಿಗೆ ಸೇಲ್ ಇದಾವನತ್ರ ಸರ್, ಎಲ್ಲ ಏನ್ ವೇಟ್ ಇದಾವ, ಏನ್ ರೇಟಿಗೆ ಸೇಲ್ ಮಾಡ್ತಾರ ಸರ್, ಮತ್ತೆ ಯಾವಾಗ ಸೇಲ್ ಮಾಡ್ತಾರ ಸರಿ ಕೇಳಣ. ಸರ್ ಇದು ಈಗ ಯಾವಾಗ ಸೇಲ್ ಇರೋದು ಸರ್? ಇವೆಲ್ಲ ಬಕ್ರಿ ಹಬ್ಬಕ್ಕೋಸ್ಕರ ಜುಲೈ ತಿಂಗಳಲ್ಲಿ, ಹದಿನೈದು. ಈಗ ಯಾರಿಗೆ ಬೇಕಂದ್ರೆ ಈಗ ಸೇಲ್ ಮಾಡಲ್ಲ ಸರ್ ನೀವು? ಓಕೆ ಓಕೆ ಓಕೆ. ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನಮ್ಮಲ್ಲಿ ಒಂದು 15 ಡೇಸ್ ಟೈಮ್ ಇರುತ್ತಲ್ಲ. ಓಕೆ, ಹಬ್ಬ ಟೈಮ್ ನಮ್ಮಲ್ಲಿ ಬಿಟ್ಟು ಹೋಗ್ತಾರೆ, ಮತ್ತೆ ನಾವು ಹಬ್ಬದ ಮುಂದೆ ಬಂದಿರೇ ಇರ್ತೀನಿ. ಓಕೆ, ಅದಕ್ಕೆ ಏನಾರ ಚಾರ್ಜ್ ಕೊಡ್ಬೇಕು ಸರ್? ಅದನ್ನ ಓಕೆ ಎಲ್ಲ ಎಲ್ಲ ಏನು ಫ್ರೀ ಬರಲ್ಲ ಈಗ ಅದಕ್ಕೆ, ಹಂಗಾಗಿ ಲೈವ್ ವೇಟ್ ಅಪ್ರಾಕ್ಸ್ ಏನಿದೆ ಸರ್ ಇವೆಲ್ಲ ಕುರಿ? 60 ಕೆಜಿ. ಓ, ಇದು ಫೈಟರ್ ಇರ್ಬೋದು ಸರ್, ಹೊಡೆಗೆ ಬರೀತಿದ್ದು. ಓಕೆ, ಓಕೆ, 40 ಇಂದ 60 ಕೆಜಿ ಈಗಿದಾವು. ಹಬ್ಬ ಟೈಮ್ ಏನಿದೋ ಆ ರೇಟಿಗೆ. ಆಮೇಲೆ ನೀವು ಹೆಂಗ್ ಪೀಸ್ ಲೆಕ್ಕ ಮಾಡ್ತೀರಾ, ವೇಟ್ ಲೆಕ್ಕ ಮಾರ ಸರ್ ನೀವು? ಓಕೆ, ನಿಗಾ ಇದ್ದಾರೆ ಅವ್ರಿಗ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ ಯಾರು ಬೇಕಾದ್ರೆ ಈಗ ಯಾರು ಸರ್ ಹೇಳಾರ, ಈಗ ಯಾರಿಗೆ ಬೇಕಂದ್ರೆ ಯಾರು ಕಾಲ್ ಮಾಡ್ಬಿಡ್ರಿ. ಯಾಕಂದ್ರೆ ಈಗ ಅವ್ರ ಬ್ಯಾಚ್ ಇರೋದು ಆಕ್ಚುಲಿ ಸೇಲ್ ಇರೋದು ಬಕ್ರಿ ಹಬ್ಬ ಟೈಮ್ ಸೇಲ್ ಇರೋದಿದ್ದು ಎಲ್ಲ ಬ್ಯಾಚ್. ನಿಮಗೆ ಕುರಿ ತೋರಿಸಿದೀನಿ ನಾನು, ಇದು ಸೇಲ್ ಇರೋದೆಲ್ಲ ಬಕ್ರೀದಿಗೆ. ಬಕ್ರೀದಿಗೆ ಯಾರು ಬೇಕಂದ್ರೆ ಸರ್, ಈಗ ಯಾರ್ಯಾರು ಬೇಕಂದ್ರೆ ಈಗ ಪರ್ಚೇಸ್ ಮಾಡಿ ಈಗ ಬಕ್ರಿ ಹಬ್ಬಕ್ಕೆ ಮಟ್ಟ ಬಿಡ್ಬೋದ ಸರ್ ನಿಮ್ ಕಡೆ? ಹಂಗಿಲ್ಲಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಯಾರಿಗಾರು ಬೇಕಂದ್ರೆ 15 ದಿವಸ ಮುಂಚೆ ಬೇಕಾದ್ರೆ ಪರ್ಚೇಸ್ ಮಾಡಿ 15 ದಿವಸ ಬಿಡ್ಬೋದು. ಅಂದ್ರೆ 15 ದಿವಸ ಚಾರ್ಜ್ ಏನಿದೆ ಸರ್, ಅದು ಚಾರ್ಜ್ ನಿಮಗೆ ಸರ್ ಹೇಳ್ತಾರೆ. ಆಮೇಲೆ ಅವಾಗ ಏನ್ ವೇಟಿಗೆ ಇದು ಪ್ರೈಸ್ ಅವಾಗ ಹೇಳ್ತೇವೆ ಸರ್ ವಿಡಿಯೋ ಒಳಗೆ. ಏನ ಫ್ರೆಂಡ್ಸ್, ಗ್ರೋತ್ ಆಗಿದೆ. ಫ್ರೆಂಡ್ಸ್, ಈಗ ಅದು ವಿಡಿಯೋ ಮಾಡಿದ್ದೇನೆ ಅಂದ್ರೆ ಈ ಬ್ಯಾಚ್ ರೆಡಿ ಇದೆ ಬಕ್ರೀದಿಗೆ, ಬಕ್ರಿ ಹಬ್ಬಕ್ಕೆ. ಹಂಗಾಗಿ ಅದು ಒಂದು ವಿಡಿಯೋ ಮಾಡೀನಿ. ಬಕ್ರಿ ಹಬ್ಬಕ್ಕೆ ಬೇಕಾದ್ರೆ ನಿಮಗೆ ಸರ್ದು ನಂಬರ್ ಬೇಕಾ ಕೊಟ್ಟಿರ್ತೀನಿ ನಾನು ಸರ್. ಸರ್ದು ಆಕ್ಚುಲಿ ಸರ್ ಬಿಸಿ ಇರ್ತಾರೆ, ಸರ್ ಅಣ್ಣವ್ರ ನಂಬರ್ ಕೊಟ್ಟಿದ್ದೀನಿ, ಇವ್ರು ಅಣ್ಣವ್ರು ಇದಾರೆ, ಅಣ್ಣವ್ರ ನಂಬರ್ ಕೊಟ್ಟಿರ್ತೀನಿ ನಿಮಗೆ. ಯಾರಿಗೆ ಬೇಕಂದ್ರೆ ಅವಾಗ ಬಕ್ರಿ ಹಬ್ಬ ಟೈಮ್ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಂದ್ರೆ ಬಕ್ರಿ ಹಬ್ಬ ಟೈಮ್ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಅವ್ರದ್ದು ಲೈವ್ ವೇಟು ಇಲ್ಲಾಂದ್ರೆ ಲೈವ್ ವೇಟು ಪೀಸ್ ಲೆಕ್ಕ ಮಾಡ್ತಾರೆ. ಅಪ್ರಾಕ್ಸ್ ವೇಟ್ ಇದ್ರದ್ದು 40 ಟು 60 ಕೆಜಿ ಮಟ್ಟ ವೇಟ್ ಇದಾವೆ ಶಿಪ್ಸ್ ಇದು.
40 ಕೆಜಿ ಇಂದ 60 ಕೆಜಿ ಮಟ್ಟ ತೂಕ ಶಿಪ್ಸ್ ಇದಾವ ಸರ್ ಇಲ್ಲಿ ಇದಕ್ಕೆ ಹೆಂಗ್ ಮಾಡ್ರ ನೋಡ್ರಿ ಇದಕ್ಕೆಲ್ಲ ಟ್ರೇ ಸಿಸ್ಟಮ್ ಮೀಟಪ್ ಇದೆ ಅದಕ್ಕೆ ಆಮೇಲೆ ಕ್ಲೀನಿಂಗ್ ಇದು ಕಂಪಲ್ಸರಿ ಇದೆ ಬಹಳ ಜನ ಕೇಳಿದ್ರೆ ಇದು ಯಾಕೆ ಯಾಕೆ ಇದು ಯಾಕೆ ಹಾಕ್ಬೇಕಂತ ಇದು ಹಾಕಿದ್ರೆ ಏನಾಗ್ತಿತ್ತು ಅಂದ್ರೆ ಕುರಿ ಗಲೀಜ್ ಆಗಲ್ಲ ಅದು ಇಕ್ಕಿ ಹಾಕಿದ್ದಲ್ಲ ಅದರೊಳಗೆ ಗಲೀಜ್ ಅದು ಗಲೀಜ್ ಅರ್ಧ ಕುರಿಗೆ ಔಷಧಿ ಇರಲ್ಲ ಅದೇ ಓಕೆ ಇನ್ನೊಂದು ಗಲೀಜ್ ಒಳಗೆ ಕುರಿ ಇದ್ರೆ ಅದಕ್ಕೆ ಕಾಯಿಲೆ ಬಾರಿ ಜಲ್ದಿ ಅಟ್ಯಾಕ್ ಆಗದ ಅದಕ್ಕೆ ಇದು ಹಿಂಗಿದ್ರೆ ಕ್ಲೀನ್ ಇರ್ತಿದೆ ಗಲೀಜ್ ಆಗ್ಬಿಡ್ತಿತ್ತು ಕರೆಕ್ಟ್ ಅದಕ್ಕೆ स्टार्टिंग सर निटेप प्रॉब्लम आगे सर तक मार्केट मार्बा ಬರ್ತಾರೆ ಅಲ್ಲ ಸರ್ ಈಗ ಸ್ಟಾರ್ಟಿಂಗ್ ಈಗ ನಿಮ್ಮ ಹೆಸರು ಇದ್ ಬಿಡ್ರಿ ಈಗ ಹೆಸರು ಶ್ರೀ ಮೋಗೇಶ್ವರ ಅಂದ್ರೆ ಯಾರ ಗೊತ್ತಿಡಿದಾರ ಈಗ ಮೊದಲೇ ಸ್ಟಾರ್ಟಿಂಗ್ ಮಾಡಿರಿ ನೀವು ಯಾರು ಗೊತ್ತಿಲ್ಲ ಈಗ ಕುರಿ ಸಾಕಿರಿ ಅಂತ ಯಾರು ಗೊತ್ತಿಲ್ಲ ಆ ಟೈಮ್ ನೀವೇನ ಸೋಶಿಯಲ್ ಮೀಡಿಯಾ ಇಂದ ಸಪೋರ್ಟ್ ತಂದಿದ್ರ ಏನಾರ ಏನಾರ ಫ್ರೆಂಡ್ಸ್ ಬಹಳ ಜನ ಕೇಳ್ತಾರಲ್ಲ ನಾವು ಕುರಿ ಸಾಕ ಮೇಲೆ ಎಲ್ಲಿ ಸೇಲ್ ಮಾಡಬೇಕಂತ ಏ ಮಾರ್ಕೆಟ್ ಗೆ ಯಾವಾಗ ಹೋಗಿ ಕುರಿ ಸೇಲ್ ಮಾಡಿರಿ ಸರ್ ನೀವು ಮಾರ್ಕೆಟ್ ಗೆ ತಗೊಂಡೋಗಿ ಈಗ ಒಟ್ಟು ಮಾರ್ಕೆಟ್ ಒಳಗೂ ಮಾಡ್ತೀರಾ ಇಲ್ಲಿನೂ ಮಾಡ್ತೀರಾ ಈಗ ಜಾಸ್ತಿ ನಿಮ್ಮ ಮಾರ್ಕೆಟಿಗೆ ಸೇಲ್ ಆಗ್ತಾವ ಇಲ್ಲೇ ಬಂದು ಹೋಯ್ತಾರೆ ಸರ್ 90% ಇಲ್ಲ ಫ್ರೆಂಡ್ಸ್ ನೋಡ್ರಿ ಫಾರಂ ಮಾಡೋರು ಭಾಳ ಜನ ಕೇಳ್ತಾರಲ್ಲ ಕುರಿ ಎಲ್ಲಿ ಮಾರ್ಬೇಕು ಸರ್ ನಾವು ಅಂತ ನೋಡ್ರಿ ಹೆಂಗಾಗ್ತಿತ್ತು ಅಂದರೆ ಸ್ಟಾರ್ಟಿಂಗು ಬೇಕಾದ್ರೆ ಈಗ ಸರ್ ಎಲ್ಲ ಮೊದಲೇ ಮಾಡಿರಲ್ಲ ಅವರು ಅವ್ರಿಗೆ ಎಲ್ಲ ಆ ಟೈಮ್ ಈಗೆಲ್ಲ ಭಾಳ ಇದಿದೆ ಈಗ ನಿಮ್ಮದೇ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೋದು ಇಲ್ಲಾಂದರೆ ಎಲ್ಲ ಫೇಸ್ಬುಕ್ ಥ್ರೂ ಭಾಳ ಗ್ರೂಪ್ಸ್ ಇದಾವೆ ಗ್ರೂಪ್ಸಿಗೂ ನೀವು ಶೇರ್ ಮಾಡ್ಬೋದು ಇಲ್ಲಾಂದರೆ ಯಾರು ಯೂಟ್ಯೂಬರ್ಸಿಗೆ ಕರೆಸಿ ಬೇಕಾದರೆ ನಿಮ್ಮದೇ ಯೂಟ್ಯೂಬಿಂದ ಲಿಂಕ್ ಕೊಟ್ಟು ಅವ್ರಿಗೆ ನಿಮ್ಮದು ಚಾನಲ್ ಗ್ರೋ ಆ ಟೈಪು ಮಾಡಿಸ್ಬೋದು ಇವೆಲ್ಲ ಭಾಳ ಇದಾವೆ ಸೇಲ್ ಮಾಡೋಕ್ಕೆ ಏನಂದರೆ ಇವೆಲ್ಲ ಕುರಿ ಹೆಂಗಪ್ಪ ಅಂದರೆ ಹಬ್ಬಕ್ಕೂ ಯಾವ ಬೇಕೇ ಬೇಕು ಕುರಿ ಫಂಕ್ಷನ್ಸು ಅದಕ್ಕೆಲ್ಲ ಬೇಕು ಅದಕ್ಕೆ ಭಾಳ ಜನ ಕೇಳ್ತಾರಲ್ಲ ಹೆಂಗೆ ಮಾರ್ಬೇಕು ಸರ್ ಕುರಿ ತಂದಮೇಲೆ ಸಾಕ ಮೇಲೆ ಎಲ್ಲಿ ಮಾರ್ಬೇಕಂತ ಈಗ ಸರ್ ಹೇಳೋರು ನೋಡಿ ಅವ್ರದ್ದೇ ಎಕ್ಸ್ಪೀರಿಯೆನ್ಸ್ ಹೇಳಾರೆ ಮಾರ್ಕೆಟ್ ಒಳಗೆ 10% ಅಷ್ಟೇ ಸೇಲ್ ಮಾಡೋದವರು 90% ಇಲ್ಲೇ ಫಾರ್ಮ್ ಒಳಗೆ ಹೋಗ್ತಾರೆ ಸ್ಟಾರ್ಟಿಂಗ್ ಶಿಪ್ ಅವರು 20 ships ಸೇಲ್ ಮಾಡಿದ್ರು ಇಲ್ಲೇ ಲೋಕಲ್ ಸಾಕಿರ್ತಾರಲ್ಲ ಅಲ್ಲಿ ಇಲ್ಲೇ ಲೋಕಲ್ ಏರಿಯಾ ಒಳಗೆ ಅವ್ರು ತೊಗೊಂಡ್ರು ಹಿಂಗೆ ಸ್ಪ್ರೆಡ್ ಆಗಿ